ಜನರ ತೆರಿಗೆ ಹಣದಲ್ಲಿ ನಗರಸಭೆ ಅಧಿಕಾರಿಗಳು ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡಿ ಕೊಪ್ಪಳ ನಗರಸಭೆಯ ನವೀಕರಣ ಕಳೆದ ಎರಡು ವರ್ಷಗಳಿಂದ ಅಥವಾ ಎರಡು ವರ್ಷಗಳಲ್ಲಿ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇನೋ ಹೇಳ್ತಾರಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹಾಗೆ ಆಗಿದೆ ಕೊಪ್ಪಳ ನಗರಸಭೆಯ ಕತೆ ಕೊಪ್ಪಳ ನಗರಸಭೆ ಅಧಿಕಾರಿಗಳು ಕೊಪ್ಪಳ ನಗರ ಶುಚಿಯಾಗಿದೆಯಾ ಕೊಪ್ಪಳ ನಗರ ಸೌಂದರ್ಯೀಕರಣ ಆಗಿದೆಯಾ ಹೋಗ್ಲಿ ಹಂದಿಗಳು ಓಡಾಡ್ತಾವಲ್ಲ ಆ ಜಾಗವನರು ಸೂಚಿ ಮಾಡಿದ್ದಾರಾ ಇಲ್ಲ ಆದರೆ ಕೊಪ್ಪಳದ ಗೋಸ್ಕರ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ಹೋಗಲಿ ಎರಡೂವರೆ ಕೋಟಿ ಖರ್ಚಾಯ್ತಲ್ಲ ಕಾಮಗಾರಿ ಮುಗಿದಿದೆ ಅಂತ ಅನ್ಕೊಂಡ್ರ ಇಲ್ಲ ಇಲ್ಲ ಮುಗಿಯಲ್ಲ ಇದು ಒಂದು ರೀತಿ ಪಂಚವಾರ್ಷಿಕ ಯೋಜನೆಯ ರೀತಿ ಪಂಚವಾರ್ಷಿಕ ಯೋಜನೆ ರೀತಿ ನಡೀತಾನೆ ಇರುತ್ತೆ ಎರಡೂವರೆ ಎರಡುವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎರಡೂವರೆ ಕೋಟಿ ನೀರು ಸುರಿದಂಗೆ ಸುರಿದಿದ್ದಾರೆ ಆದರೆ ಕೆಲಸ ಇನ್ನೂ ಕೂಡ ಮುಗುದಿಲ್ಲ ಮೂಲ ಸೌಕರ್ಯಕ್ಕೆ ಖರ್ಚು ಮಾಡೋ ಬದಲಾಗಿ ನವೀಕರಣದಲ್ಲೇ ತೊಡಗಿಕೊಂಡಿದ್ದಾರೆ ಕೋಟಿ ಕೋಟಿ ಖರ್ಚಾಗ್ತಾ ಇದೆ ಕಳೆದ ವರ್ಷವೂ ಕೂಡ ಜನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಬದಲಾಗಿಲ್ಲ ಬದಲಾದರೂ ಕೂಡ ಈ ನವೀಕರಣ ಕಾಮಗಾರಿ ಮುಗಿಯೋದಿಲ್ಲ ಒಂದೇ ನವೀಕರಣದ ಕಾಮಗಾರಿ ಹೆಸರು ಬಟ್ ಕೋಟಿ ಕೋಟಿ ಹಣ ವ್ಯಯ ವ್ಯರ್ಥವಾಗ್ತಾ ಇದೆ ಅರ್ಥ ಆಗ್ತಿಲ್ಲ ನವೀಕರಣಕ್ಕೆ ಎರಡುವರೆ ಕೋಟಿ ಅಂತ ಹೇಳಿದ್ರೆ ಬಿಲ್ಡಿಂಗ್ ಕಟ್ಟಕ್ಕೆ ಎರಡುವರೆ ಸಾವಿರ ಕೋಟಿ ಖರ್ಚು ಮಾಡ್ತಾರ ಇವರು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎರಡುವರೆ ಸಾವಿರ ಕೋಟಿ ಖರ್ಚು ಮಾಡ್ತಾರ ಅಥವಾ ಇನ್ನೂರೈವತ್ತು ಕೋಟಿ ಖರ್ಚು ಮಾಡ್ತಾರ ಕೊಪ್ಪಳದ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ ಕೊಪ್ಪಳದ ಅಧಿಕಾರಿಗಳು ಹೇಳೋರಿಲ್ಲ ಕೇಳೋರಿಲ್ಲ ಹೆಂಗೆ ಬೇಕಾದ್ರೆ ಹಣ ಲೂಟಿ ಹೊಡಿಬೋದು ಹೆಂಗೆ ಬೇಕಾದ್ರೆ ಖರ್ಚು ಮಾಡ್ಬೋದು ಬನ್ನಿ ಕೊಪ್ಪಳದಲ್ಲಿ ಯಾವ್ಯಾವ ಏರಿಯಾ ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ ಕೊಪ್ಪಳದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಎಲ್ಲ ರಸ್ತೆಗಳ ಮೇಲೆ ಇಟ್ಕೊಂಡಿದ್ದಾರೆ ಆ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಲ್ಲೋಕ್ಕೂ ಜಾಗ ಇಲ್ಲ ಚರಂಡಿ ವಾಸನೆ ಗಬ್ಬು ನಾರುತ್ತೆ ಕೊಪ್ಪಳ ರಾಯಚೂರಿನಿಂದ ವಿಭಾಗ ಆಯ್ತಲ್ಲ ಪ್ರತ್ಯೇಕ ಜಿಲ್ಲೆ ಆಯ್ತಲ್ಲ ಅಭಿವೃದ್ಧಿ ಕಂಡಿದೆಯಾ ಖಂಡಿತವಾಗೂ ಇಲ್ಲ ಈಗಲೂ ಹಾಗೆ ಇದೆ ಅನೇಕ ಕಡೆಗಳಲ್ಲಿ ಕೊಪ್ಪಳ ನಗರ ಅಂತೂ ನೀವು ಕೇಳಲೇಬೇಡಿ ಅನೇಕ ಕಡೆಗಳಲ್ಲಿ ಕೊಳಚೆ ನೀರು ಎಲ್ಲೂ ಕೂಡ ಶುದ್ಧಿ ಇಲ್ಲ ಕಸ ಗುಡಿಸಲ್ಲ ಸರಿಯಾಗಿ ಶುದ್ಧೀಕರಣ ಮಾಡೋದಿಲ್ಲ ಅಲ್ಲಿರುವಂಥ ಧೂಳಿಗೆ ಮುಕ್ತಿ ಇಲ್ಲ ನೀವು ಹಂಗೆ ಬಸ್ ಸ್ಟ್ಯಾಂಡಿಂದ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿ ಬರೋಷ್ಟಲ್ಲೇ ಆ ಧೂಳೆಲ್ಲ ನಿಮ್ಮ ಮೈ ಮೇಲೆ ಇರುತ್ತೆ ನೀವು ಪೌಡರ್ ಹಚ್ಕೊಳ್ಳೋದು ಬೇಕಾಗಿಲ್ಲ ಕೊಪ್ಪಳಲ್ಲಿ ರೋಡ್ನಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಧೂಳು ಬಂದು ಪೌಡರ್ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ಮುಖದ ಮೇಲೆ ಅಂತ ಕೊಪ್ಪಳ ಅದು ಆದರೆ ಆ ಕೊಪ್ಪಳದಲ್ಲಿ ಖರ್ಚಿಗೆ ಮಾತ್ರ ಯಾವುದಕ್ಕೂ ಚಿಂತೆ ಇಲ್ಲ ಬರೀ ನವೀಕರಣಕ್ಕೆ ಎರಡೂವರೆ ಕೋಟಿ ಅಂದರೆ ಲೆಕ್ಕ ಇಲ್ವಾ ಪತ್ರ ಇಲ್ವಾ ಏನು ಡಬಲ್ ಡಬಲ್ ಬಿಲ್ ಹಾಕೊಂಡು ಮಜಾ ಮಾಡ್ತಾ ಇದ್ದಾರಾ ಡಬಲ್ ಡಬಲ್ ಬಿಲ್ ಹಾಕೊಂಡಿದ್ದಾರ ಇದು ತನಿಖೆ ಆಗಬೇಕು ಜೊತೆಗೆ ಜನರ ದುಡ್ಡಿನಲ್ಲಿ ಈ ರೀತಿ ಆಡಂಬರ ಏನೋ ಐಷಾರಾಮಿಯಾದಂಥ ಕಚೇರಿ ಬೇಕಾ ಮೊದಲು ಕೊಪ್ಪಳ ಮೊದಲು ಕೊಪ್ಪಳ ಕೊಪ್ಪಳ ಜನ ನಗರ ನೋಡ್ತಾರೆ ನಗರಸಭೆ ಕಚೇರಿ ಹೆಂಗಿದೆ ಅಂತ ನೋಡಿದ ಮೇಲೆ ಕೊಪ್ಪಳ ನಗರ ಹೆಂಗಿದೆ ಅಂತ ಅರ್ಥ ಆಗೋಲ್ಲ ಮಾಡ್ಕೊಳ್ಳಿ ಬ್ಯಾ ಮೊದಲು ಸ್ವಚ್ಛತೆ ಧೂಳು ಮುಕ್ತ ನಗರ ಚರಂಡಿ ನೀರು ಬಹಿರಂಗವಾಗಿ ಅದು ಗಬ್ಬೆದ್ದು ನಾರುವ ಕಡೆ ಶುದ್ಧೀಕರಣ ಎಲ್ಲ ಕಡೆಗಳಲ್ಲಿ ಹಂದಿ ಓಡಾಡ್ತಾ ಇರ್ತವೆ ಅದು ಶುದ್ಧೀಕರಣ ಆಗಬೇಕು ಅದು ಬಿಟ್ಟು ಕೇವಲ ನವೀಕರಣದಲ್ಲಿ ನಗರಸಭೆ ಮುಳುಗಿ ಹೋಗಿದೆ ಫೇಸ್ ತ್ರೀ ಕಾಮಗಾರಿ ಈಗ ನಮ್ದು ಪ್ರೆಸೆಂಟ್ ರನ್ನಿಂಗ್ ಇರೋದು ಫೇಸ್ ಫೋರ್ ಫೇಸ್ ಫೋರ್ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಆಯ್ತು ಟೂ ಇಯರ್ಸ್ ಬ್ಯಾಕ್ ಬಿಫೋರ್ ಫೈವ್ ಇಯರ್ಸ್ ಅಲ್ಲಿ ಫೇಸ್ ತ್ರೀ ನಲ್ಲಿ ಇತ್ತು ಪ್ರೆಸೆಂಟ್ ಅಲ್ಲಿ ಫೇಸ್ ತ್ರೀ ಮುಗಿದೋಗಿದೆ ಆಲ್ರೆಡಿ ನಮ್ಮದು ನಗರೋತನ ಫೇಸ್ ತ್ರೀ ಮುಗುದಲ್ಲಿ ಕೊಪ್ಪಳಕ್ಕೆ ನಮಗೆ ಏಯ್ಟ್ ಕ್ರೋರ್ ಏಯ್ಟ್ ಪಾಯಿಂಟ್ ನೈನ್ ಕ್ರೋರು ಸೇವಿಂಗ್ಸ್ ಆಗಿತ್ತು ಆ ವರ್ಕಲ್ಲಿ ಒಂದಷ್ಟು ರಿಜೆಕ್ಷನ್ ಆಗಿ ಸೈಡ್ ಪ್ರಾಬ್ಲಮ್ ಆಗಿ ಆಗಿರೋದ್ರಿಂದ ಅದನ್ನು ಅಮೌಂಟನ್ನು ಏನಿದೆ ಅಲ್ಲ ಸೇವಿಂಗ್ಸನ್ನ ರಿಯಾಕ್ಷನ್ ಪ್ಲ್ಯಾನ್ ಮಾಡಿದ್ವಿ ರಿಯಾಕ್ಷನ್ ಪ್ಲ್ಯಾನ್ ಮಾಡಿ ಈ ಫೇಸ್ ಫೋರ್ ಜೊತೆಗೇನೆ ಅದನ್ನು ಅಪ್ರೂವಲ್ ತೊಗೊಂಡು ಟೆಂಡರ್ ಮಾಡಿ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದೇವೆ ಜಾನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮೇಲ್ಗಡೆ ಎದ್ದರದ್ದು ಸೇವಿಂಗ್ಸಲ್ಲಿ ತೊಗೊಂಡಿರೋದು ಆಡಿಟೋರಿಯಂ ವರ್ಕು ಇನ್ನೂ ಆನ್ ಗೋಯಿಂಗ್ ಇದೆ ಕಂಪ್ಲೀಟ್ ಆಗಿಲ್ಲ ಕೆಲಸ ಸ್ವಲ್ಪ ಗ್ರ್ಯಾಂಟು ರಿಲೀಸ್ ಆಗಿಲ್ಲ ಅಂತ ಗುತ್ತಿಗೆದಾರರು ನಮಗೆ ಸ್ವಲ್ಪ ಗ್ರ್ಯಾಂಟ್ ಸಂಬಂಧ ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ತೊಗೊಂಡ್ಬಿಟ್ಟು ಪೆಂಡಿಂಗ್ ಇಟ್ಟಿದ್ದಾರೆ ಕೆಲಸ